ಎಲ್ರಿಗೂ ನಮಸ್ಕಾರ. ಹಾಯ್, ಹಲೋ. ನವೆಂಬರ್ ತಿಂಗಳು ಮಕ್ಕಳ ದಿನಾಚರಣೆಯನ್ನು ಆಚರಿಸೋದಕ್ಕೋಸ್ಕರ ನಾವು ಪ್ರತಿ ಭಾನುವಾರ ನಿಮ್ಮ ಜೊತೆಗೆ ಒಂದೊಂದು ಕಥೆಯನ್ನು ಹಂಚ್ಕೋತಾ ಇದ್ವಿ. ಸೊ ಈ ವಾರ ಕೂಡ ನಾವು ಒಂದು ಹೊಸ ಕಥೆಯೊಂದಿಗೆ ಬಂದಿದ್ದೀವಿ. ಇದು ನಮ್ಮ ಈ ತಿಂಗಳಿನ ಕೊನೆಯ ಕತೆ. ಸೊ ಈ ಕತೆ ಹೆಸರು ರಾಜು ಹೇಗೆ ಗೋಲ್ಡಿನ ರಕ್ಷಿಸ್ತಾನೆ. ರಾಜು 10 ವರ್ಷದ ಹುಡುಗ. ಅವನು ಅವ್ರ ಅಪ್ಪ ಅಮ್ಮ ತಂಗಿ ಜೊತೆಗೆ ಒಂದು ಪುಟ್ಟ ಮನೆಯಲ್ಲಿ ವಾಸ ಮಾಡ್ತಾ ಇದ್ದ. ಅವ್ರ ಮನೆ ಇತ್ತಲ್ಲ, ಆ ಬೀದಿ ಯಾವಾಗೂ ತುಂಬ ಬ್ಯುಸಿ ಇರ್ತಿತ್ತು. ತುಂಬ ಗಾಡಿಗಳು ಓಡಾಡ್ತಾ ಇದ್ವು. ಜೊತೆಗೆ ಅವ್ರ ಮನೆಯಲ್ಲಿ ಇನ್ನೊಬ್ರು ಇದ್ರು, ಯಾರು ಗೊತ್ತಾ? ರಾಜುವಿನ ಬೆಕ್ಕು. ಆ ಬೆಕ್ಕಿನ ಹೆಸರು ಗೋಲ್ಡಿ ಅಂತ. ಗೋಲ್ಡಿ ಇನ್ನು ಪುಟ್ಟು ಮರಿ, ಇನ್ನು ಬೆಳೀತಾ ಇತ್ತು. ಅದಕ್ಕೆ ರಾಜುಗೆ ಗೋಲ್ಡಿ ಕಳೆದೋಗ್ಬಿಡ್ತಾನೆ ಅನ್ನೋ ತುಂಬ ಭಯ ಇತ್ತು. ಅದಕ್ಕೆ ಅವನನ್ನು ಮನೆಯಲ್ಲೇ ಇಟ್ಕೋತಾ ಇದ್ದ. ಗೋಲ್ಡಿ ಕಳೆದೋಗ್ಬಿಡ್ತಾನೆ ಅನ್ನೋ ಭಯದಕ್ಕೋಸ್ಕರ ಅವನು ಅವಾಗವಾಗ ಗೋಲ್ಡಿ ಮನೆಯಲ್ಲೇ ಇದ್ದಾನಾ ಇಲ್ವಾ, ಹೊರಗೆ ಹೊಟ್ಟೋಗ್ಬಿಟ್ಟಿದ್ದಾನಾ ಅಂತ ಚೆಕ್ ಮಾಡ್ತಾನೇ ಇದ್ದ. ಹೆಂಗೆ ಅಂದರೆ ರಾತ್ರಿ ಕೂಡ ಎದ್ಬಿಟ್ಟು ಚೆಕ್ ಮಾಡ್ತಾ ಇದ್ದ, ಗೋಲ್ಡಿ ಇದ್ದಾನಾ ಇಲ್ವಾ ಅಂತ. ಒಂದು ದಿನ ಅವನು ಶಾಲೆಗೆ ಹೋಗಿದ್ದ. ಆವಾಗ ಮನೆಯಲ್ಲಿ ಯಾರೋ ಬಾಗ್ಲನ್ನ ತೆಗೆದು ಬಿಟ್ಬಿಟ್ಟಿದ್ರು. ಗೋಲ್ಡಿ ತಪ್ಪಿಸ್ಕೊಂಬಿಡ್ತು, ಮನೆಯಿಂದ ಹೊರಗೆ ಹೋಗ್ಬಿಡ್ತು. ರಾಜು ಶಾಲೆಯಿಂದ ಬಂದು ನೋಡ್ತಾನೆ. ಅವ್ರ ತಂಗಿ ಬೇಜಾರಿಂದ, ಅಣ್ಣ ಗೋಲ್ಡಿ ಕಾಣಿಸ್ತಾ ಇಲ್ಲ, ಗೋಲ್ಡಿ ಮನೆಯಲ್ಲಿ ಇಲ್ಲ ಅಂತ ಹೇಳ್ತಾಳೆ. ರಾಜುಗೆ ತುಂಬ ಭಯ ಆಗತ್ತೆ, ಏನಾಗಿರ್ಬೋದು, ಎಲ್ಲಿ ಹೋಗಿರ್ಬೋದು ಗೋಲ್ಡಿ ಅಂತ. ಅದಕ್ಕೆ ಅವನೇನು ಮಾಡ್ತಾನೆ ಗೊತ್ತಾ? ತಕ್ಷಣ ಅವ್ರ ಮನೆ ಸುತ್ತಮುತ್ತ ಎಲ್ಲ ಜಾಗಗಳನ್ನ ಹುಡುಕ್ತಾನೆ. ಅವ್ರ ಮನೆಯಲ್ಲಿರೋ ಎಲ್ಲ ಕೋಣೆಗಳಲ್ಲೂ ಹುಡುಕ್ತಾನೆ, ಮತ್ತು ಮನೆ ಸುತ್ತ ಇರೋ ಗಿಡ ಮತ್ತು ಪೊದೆಗಳ ಸಂದಿನಲ್ಲಿ ಮೋರಿನಲ್ಲಿ ಕೂಡ ಹುಡುಕಿ ಇದಾನ ಗೋಲ್ಡಿ ಅಂತ ಚೆಕ್ ಮಾಡ್ತಾನೆ. ಆದರೂ ಸಿಗಲ್ಲ. ಅಯ್ಯೋ, ಸಿಗ್ತಾ ಇಲ್ವಲ್ಲ ಗೋಲ್ಡಿ, ಏನು ಮಾಡೋದು, ಗೋಲ್ಡಿ ಕಳೆದೋಗಿದೆ ಅಂದ್ಕೊಂಡು ಬೇಜಾರಲ್ಲಿದ್ದಾಗ ಸಡನ್ನಾಗಿ ಅವನಿಗೆ ಅಂತ ಸೌಂಡ್ ಕೇಳಿಸತ್ತೆ ಎಲ್ಲಿಂದನೋ. ಓ, ಗೋಲ್ಡಿನೇ ಇರಬೇಕು ಅಂತ ಓಡ್ ಹೋಗಿ ನೋಡ್ತಾನೆ. ನೋಡಿದ್ರೆ ಅವ್ರ ಮನೆ ಹತ್ರ ಇರೋ ಮಾವಿನ ಮರದಿಂದ ಸೌಂಡ್ ಬರ್ತಾ ಇದೆ ಅಂತ ಅವನಿಗೆ ಗೊತ್ತಾಗತ್ತೆ. ಅಲ್ಲಿ ನೋಡಿದ್ರೆ ಮಾವಿನ ಮರ ಬೀದಿಯ ಆ ಕಡೆ ಬದಿನಲ್ಲಿರತ್ತೆ. ಸೊ ರೋಡು ಅವನು ದಾಟಬೇಕಾಗತ್ತೆ. ಓ, ಇವಾಗ ಅರ್ಥ ಆಗ್ತಾ ಇದೆ. ಗೋಲ್ಡಿ ಮನೆಯಿಂದ ಹೊರಗೆ ಬಂದ್ಬಿಟ್ಟು ಮಾವಿನ ಮರ ಹತ್ತು ಕೂತ್ಕೊಂಡ್ಬಿಟ್ಟಿದೆ, ಆದರೆ ಇಳಿಯಕ್ಕೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಮನೆಗೆ ವಾಪಸ್ ಬಂದಿಲ್ಲ ಅಂತ. ಸ್ವಲ್ಪ ಸಮಾಧಾನ ಆಗತ್ತೆ ರಾಜುಗೆ, ಓ ಗೋಲ್ಡಿ ಇಲ್ಲೇ ಇದ್ದಾನೆ ಅಂತ. ಆದರೂ ಅವನಿಗೆ ಯೋಚನೆ, ಹೆಂಗಪ್ಪ ಗೋಲ್ಡಿನ ಕರ್ಕೊಂಬರಲಿ, ಏನು ಮಾಡಲಿ, ಈ ರೋಡ್ ದಾಟಬೇಕಲ್ಲ, ನನಗೆ ತುಂಬ ಭಯ, ಯಾಕಂದರೆ ತುಂಬ ಗಾಡಿಗಳು ಓಡಾಡ್ತಾ ಇರತ್ತೆ ಅವ್ರ ಮನೆ ಹತ್ರ, ಕಾರು ವ್ಯಾನು ಗಾಡಿಗಳು ಎಲ್ಲ ಓಡಾಡುತ್ತೆ. ಸೊ ಅವ್ನಿಗೆ ಯಾವಾಗೂ ರೋಡ್ ದಾಟೋದು ಅಂದರೆ ತುಂಬ ಭಯ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಕೈನ ಹಿಂಗೆ ಟಾಟಾ ಮಾಡ್ತಾ ಇರ್ತಾನೆ ಗೋಲ್ಡಿಗೆ. ಇಲ್ಲೇ ಇದ್ದೀನಿ ಗೋಲ್ಡಿ, ಅಲ್ಲೇ ಇರು, ನಾ ಬರ್ತೀನಿ ಬರ್ತೀನಿ ಅಂತ ಗೋಲ್ಡಿಗೆ ಸಮಾಧಾನ ಮಾಡೋಕ್ಕೆ ಪ್ರಯತ್ನ ಪಡ್ತಾನೆ. ಅಷ್ಟರಲ್ಲೇ ರಾಜು ಫ್ರೆಂಡ್ ಅಲಿ ಬರ್ತಾನೆ. ಏನಾಯ್ತು ರಾಜು ಅಂತ ಕೇಳ್ತಾನೆ. ಯಾಕೊಂಥರ ಇದೆಯಾ ಅಂತ ರಾಜು ಹೇಳ್ತಾನೆ. ನೋಡು, ಅಲ್ಲಿ ಮಾವಿನ ಮರದ ಮೇಲೆ ನನ್ನ ಬೆಕ್ಕು ಕೂತ್ಬಿಟ್ಟಿದೆ ಗೋಲ್ಡಿ, ನಾನು ಅವನ್ನ ಕರ್ಕೊಂಬರ್ಬೇಕು. ಬಟ್ ಏನು ಮಾಡಲಿ, ನಂಗೆ ರೋಡ್ ಕ್ರಾಸ್ ಮಾಡೋಕ್ಕೆ ತುಂಬ ಭಯ ಆಗ್ತಾ ಇದೆ, ಗೋಲ್ಡಿನ ಕರ್ಕೊಂಡು ಬರಲೇಬೇಕು ಅಂತ ಹೇಳ್ತಾನೆ. ಏ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ, ಬಾ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ ಅಲಿ ಹೇಳ್ತಾನೆ. ನೋಡು, ನಾನು ನೀನು ಒಟ್ಟಿಗೆ ರೋಡ್ನ ದಾಟೋಣ, ನಾವೇನೂ ಮಾಡೋ ಅಷ್ಟಿಲ್ಲ, ಅದರಲ್ಲಿ ಏನೂ ಕಷ್ಟ ಇಲ್ಲ. ಫಸ್ಟು ಬಲ್ಗಡೆ ನೋಡಬೇಕು, ಬಲ್ಗಡೆ ನೋಡಿದಾಗ ಗಾಡಿ ಬರ್ತಾ ಇಲ್ಲ ಅಂದಮೇಲೆ ಎಡಗಡೆ ನೋಡಿ ತಿರ್ಗಾ ಗಾಡಿ ಬರ್ತಾ ಇಲ್ವಾ ಅಂತ ನೋಡ್ಕೋಬೇಕು. ಅದಾದಮೇಲೆ ನೀನು ಕೈಯನ್ನು ಹಿಂಗೆ ಸ್ಟಾಪ್ ಅಂತ ಕೂಡ ತೋರಿಸ್ಬೋದು, ಆವಾಗ ನಿನಗೇನೂ ಭಯ ಇರಲ್ಲ. ಗಾಡಿ ಬರ್ತಾ ಇಲ್ಲ ಅಂತ ನೋಡಿಕೊಂಡು ನಾವು ರೋಡ್ನ ದಾಟಿದ್ರೆ ಆಯಿತು ಅಂತ ಹೇಳ್ತಾನೆ. ಆಮೇಲೆ ಅಲಿ ರಾಜು ಕೈನ ಇಟ್ಕೊಂಡು ರೋಡ್ನ ದಾಟಿಸ್ತಾನೆ. ರೋಡ್ ದಾಟಿದ ತಕ್ಷಣ ರಾಜು ಟಕಟಕ ಅಂತ ಮಾವಿನ ಮರನ ಹತ್ಬಿಡ್ತಾನೆ. ನೋಡಿ,
ರಾಜುಗೆ ರೋಡ್ ಕ್ರಾಸ್ ಮಾಡಕ್ ಭಯ, ಆದ್ರೂ ಮರ ಹತ್ತೋದ್ರಲ್ಲಿ ಏನು ಭಯ ಇರ್ಲಿಲ್ಲ, ಆರಾಮಾಗಿ ಹತ್ಬಿಟ್ಟ. ಮರನ ಹತ್ತಿ ಗೋಲ್ಡಿನ ಎರಡೇ ನಿಮಿಷದಲ್ಲಿ ಕೆಳಕ್ ಕರ್ಕೊಂಬಂದ್ಬಿಟ್ಟ. ವಾವ್, ಸೂಪರ್ ಕಣು ರಾಜು, ನನಗೆ ಗೊತ್ತಿರ್ಲಿಲ್ಲ ನೀನು ಇಷ್ಟು ಚೆನ್ನಾಗಿ ಮರ ಹತ್ತುತ್ತೀಯಾ ಅಂತ. ಸೂಪರ್, ನಿನಗೆ ತುಂಬ ಧೈರ್ಯ ಇರಬೇಕು ಮರ ಹತ್ತಬೇಕಾರೆ. ನನಗೆ ಭಯ ಆಗತ್ತಪ್ಪ ಮರ ಹತ್ತಕ್ಕೆ ಅಂತ ಅಲಿ ಹೇಳ್ತಾನೆ. ರಾಜುಗೆ ಇದನ್ನು ಕೇಳಿ ತುಂಬ ಖುಷಿಯಾಯಿತು. ತಾನು ಯಾವುದ್ರಲ್ಲೋ ಜಾಣ ಇದ್ದಾನೆ ಅಂತ ಅವನಿಗೆ ಗೊತ್ತಾಯಿತು. ಗೋಲ್ಡಿನ ಕರ್ಕೊಂಬಂದಾದ್ಮೇಲೆ ಅವರಿಬ್ರು ಮಾತಾಡಾದ್ಮೇಲೆ ಅಲಿ ಕೇಳ್ತಾನೆ, ನಿನಗೆ ಇವಾಗ ರೋಡ್ ಕ್ರಾಸ್ ಮಾಡಿಸ್ಲಾ, ನಾನು ದಾಟಕ್ಕೆ ಸಹಾಯ ಮಾಡ್ಲಾ ಅಂತ. ಬೇಡ ಬೇಡ, ಇವಾಗ ನಾನೇ ದಾಟಬಹುದು ಅಂತ ಅನ್ಸತ್ತೆ. ಆದರೆ ತುಂಬ ಧನ್ಯವಾದ ನೀನು ನಂಗೆ ತೋರಿಸ್ಕೊಟ್ಟಿದ್ದಕ್ಕೆ. ಏನು ಮಾಡಬೇಕು ನಾನು ರೋಡ್ ದಾಟಬೇಕಾದ್ರೆ ಅಂತ ರಾಜು ಹೇಳಿ ಹೊರಡ್ತಾನೆ. ಸ್ವಲ್ಪ ಭಯ ಆದರೂ ರಾಜು ಗೋಲ್ಡಿನ ಗಟ್ಟಿಯಾಗಿ ತಪ್ಪಿಕೊಂಡು ರೋಡನ್ನು ದಾಟ್ತಾನೆ. ಅವತ್ತಿನ ದಿನ ರಾತ್ರಿ ರಾಜು ಅವನ ಅಮ್ಮಂಗೆ ಹೇಳ್ತಾನೆ ಏನಾಯಿತು ಅಂತ. ನನಗೆ ತುಂಬ ಬೇಜಾರಾಗ್ತಾಯ್ತಮ್ಮ, ನೋಡು ನಾನು ರೋಡ್ ದಾಟೋಕ್ಕಾಗಲ್ಲ, ನನ್ನ ಭಯದಿಂದ ನಾನು ಗೋಲ್ಡಿನ ಮನೆಗೆ ಕರ್ಕೊಂಬರೋಕ್ಕಾಗಲ್ಲ ಅಂತ ತುಂಬ ಬೇಜಾರಾಗ್ತಾಯಿತ್ತು, ಭಯನೂ ಆಗ್ತಾಯಿತ್ತು ಅಂತ ರಾಜು ಹೇಳ್ತಾನೆ. ಆವಾಗ ರಾಜು ಅಮ್ಮ ಹೇಳ್ತಾರೆ, ಎಲ್ಲರೂ ಎಲ್ಲ ವಿಷಯದಲ್ಲೂ ಜಾಣರಿರಲ್ಲ ರಾಜು, ಕೆಲವ್ರಿಗೆ ಕೆಲವುದರಲ್ಲಿ ಸ್ವಲ್ಪ ಭಯ ಗಾಬರಿ ಇರುತ್ತೆ. ನೋಡು ನೀನು ಮರನ ಎಷ್ಟು ಚೆನ್ನಾಗಿ ಹತ್ಬಿಟ್ಟೆ ಭಯ ಇಲ್ದೇರ. ಸೋ ನಿನಗೆ ಸ್ವಲ್ಪ ಭಯ ಇದ್ದರೂ ಕೂಡ ನೀನು ಧೈರ್ಯ ಮಾಡಿ ರೋಡನ್ನು ದಾಟ್ತೆ, ಇದು ತೋರಿಸತ್ತೆ ನೀನು ಎಷ್ಟು ಧೈರ್ಯವಂತ ಅಂತ ಅಂತ ರಾಜು ಅಮ್ಮ ಹೇಳ್ತಾರೆ. ಅವತ್ತಿನ ದಿನ ರಾಜು ಮಲಗಬೇಕಾದ್ರೆ ಖುಷಿಯಿಂದ ಹೆಮ್ಮೆಯಿಂದ ಮಲಗ್ತಾನೆ. ಅವನಿಗೆ ಅವನ ಬಗ್ಗೆನೇ ವಿಶ್ವಾಸ, ಅವನು ಎಷ್ಟು ಚೆನ್ನಾಗಿ ಮರ ಹತ್ತುತ್ತಾನೆ ಅನ್ನೋದು ಒಂದು ಖುಷಿಯಾದರೆ ಅವನು ಅವನ ಭಯದಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಯ್ತಲ್ಲ, ಅವನಿಗೆ ರೋಡ್ ದಾಟೋ ಭಯದಿಂದ ಹೊರಗೆ ಬಂದ, ಸೊ ಅದರಿಂದ ಅವನು ಎಷ್ಟು ಧೈರ್ಯಶಾಲಿ ಅನ್ನೋ ಮನವರಿಕೆ ಕೂಡ ಅವನಿಗಾಗತ್ತೆ. ಕೇಳಿದ್ರಲ್ಲ, ಇದು ನಮ್ಮ ರಾಜು ಕತೆ. ರಾಜು ಹೇಗೆ ಧೈರ್ಯದಿಂದ ಗೋಲ್ಡಿನ ರಕ್ಷಿಸ್ತಾನೆ, ಅವನಿಗೆ ಭಯ ಇದ್ರೂ ಆ ಭಯದಿಂದ ಹೊರಗೆ ಬರಕ್ಕೆ ಹೇಗೆ ಅವನು ಧೈರ್ಯದಿಂದ ಮುನ್ನುಗ್ತಾನೆ ಅನ್ನೋ ಕತೆನ ಕೇಳಿದ್ರಲ್ಲ, ಹೇಗನ್ನಿಸ್ತು, ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ. ಬನ್ನಿ ಈ ಕತೆ ಬಗ್ಗೆ ಸ್ವಲ್ಪ ಮಾತಾಡೋಣ. ನೋಡಿ, ರಾಜು ಥರನೇ ನಮ್ಮ ಜೀವನದಲ್ಲೂ ನಾವು ಕೆಲವು ವಿಷಯದಲ್ಲಿ ತುಂಬ ಜಾಣರಿರ್ತೀವಿ, ಕೆಲವು ವಿಷಯದಲ್ಲಿ ಸ್ವಲ್ಪ ಹಿಂದಿರ್ತೀವಿ. ಮೇ ಬಿ ಮ್ಯಾಥ್ಸ್ ಬರೆಯೋದ್ರಲ್ಲಿ ನಾವು ಸ್ವಲ್ಪ ಹಿಂದಿರ್ಬೋದು, ಅಥವಾ ಹಾಡಲ್ಲಿ ಆರ್ಟಲ್ಲಿ ಯಾವುದೋ ವಿಷಯದಲ್ಲಿ ಹಿಂದಿರ್ಬೋದು, ಆದರೆ ಕೆಲವು ವಿಷಯದಲ್ಲಿ ತುಂಬ ಜಾಣರಿರ್ಬೋದು. ಸೊ ಈ ಕಾರಣಕ್ಕೋಸ್ಕರ ಕೆಲವು ಸತಿ ನಮಗೆ ಗಾಬರಿ ಭಯ ಇರುತ್ತೆ. ಮೇ ಬಿ ನಮಗೆ ನಮ್ಮ ಮನಸ್ಸಿಗೆ ಇದ್ರ ಬಗ್ಗೆ ಯೋಚನೆ ಬಂದು ನಮಗೆ ಗಾಬರಿ ಆಗ್ಬೋದು, ಅಥವಾ ನಮ್ಮ ಸುತ್ತಮುತ್ತ ಇರೋ ಜನ ಹೇಳ್ಬೋದು ನೀನು ಜಾಣ ಅಲ್ಲ ಈ ವಿಷಯದಲ್ಲಿ ಅಂತ. ಅವಾಗ ನಮಗೆ ಭಯ, ಹಿಂಜರಿಕೆ, ನಮ್ಮ ಬಗ್ಗೆನೇ ನಮಗೆ ಅಯ್ಯೋ ನನ್ನ ಉಪಯೋಗಕ್ಕಿಲ್ಲ ಅಂತ ಅನ್ನಿಸ್ಬಹುದು. ನೋಡಿ, ರಾಜುಗೂ ರೋಡನ್ನು ದಾಟಬೇಕು ಅಂದರೆ ತುಂಬ ಭಯ ಆಗ್ತಾಯಿತ್ತು, ಆದರೆ ಅಲಿ ಇದ್ದಿದ್ದರಿಂದ ಅವನು ಧೈರ್ಯದಿಂದ ದಾಟ್ತ. ಅಲಿ ಸಹಾಯ ಅವನು ತಗೊಳ್ದೇರ ಇದ್ದಿದ್ದರೆ ಅವನು ರೋಡನ್ನ ದಾಟೋಕ್ಕಾಗ್ತಿತ್ತ, ಅಥವಾ ರೋಡ್ ದಾಟೋ ಭಯದಿಂದ ಹೊರಗೆ ಬರೋಕ್ಕಾಗ್ತಾಯಿತ್ತ? ಇಲ್ಲ, ಮೇ ಬಿ ಹಲವಾರು ವರ್ಷ ಅವನಿದೇ ಭಯದಿಂದ ಇರ್ತಿದ್ನೋ ಏನೋ. ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ರಾಜು ಅವ್ರ ಅಮ್ಮ ಹೇಳಿದ್ರಲ್ಲ, ನಾಪಕ ಇದೆಯಾ? ಎಲ್ಲರೂ ಎಲ್ಲದರಲ್ಲೂ ಜಾಣ ಇರೋಕ್ಕಾಗಲ್ಲ ಅಲ್ವಾ? ಕೆಲವರು ಕೆಲವುದರಲ್ಲಿ ಜಾಣರಿರ್ತೀವಿ, ಕೆಲವರು ಇನ್ನೊಂದು ವಿಷಯದಲ್ಲಿ ಇರ್ತೀವಿ. ನೋಡಿ, ರಾಜು ರೋಡ್ ಕ್ರಾಸ್ ಮಾಡಕ್ಕೆ ಭಯ ಆಗ್ತಾಯಿತ್ತು, ಬಟ್ ಮರ ಹತ್ತಕ್ಕೆ ಭಯ ಇತ್ತಾ? ಇಲ್ಲ, ಟಕಟಕಾಂತ ಹತ್ಬಿಟ್ಟ. ಕೆಲವರು ಬರೆಯೋದ್ರಲ್ಲಿ ತುಂಬ ಚೆನ್ನಾಗಿರ್ತಾರೆ, ಕೆಲವರು ಮ್ಯಾಥ್ಸ್ ಮಾಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಹಾಡೋದ್ರಲ್ಲಿ ಚೆನ್ನಾಗಿರ್ತಾರೆ, ಕೆಲವರು ಆಟ ಆಡೋದ್ರಲ್ಲಿ ಚೆನ್ನಾಗಿರ್ತಾರೆ. ಮೇ ಬಿ ಚೆನ್ನಾಗಿ ಆಟ ಆಡೋರು ಚೆನ್ನಾಗಿ ಡ್ಯಾನ್ಸ್ ಮಾಡ್ದೇ ಇರ್ಬೋದು, ಚೆನ್ನಾಗಿ ಬರೆಯೋರು ಚೆನ್ನಾಗಿ ಹಾಡ್ದೇ ಇರ್ಬೋದು, ಅದರಲ್ಲೇನೂ ತಪ್ಪಿಲ್ಲ. ಒಬ್ರೊಬ್ರಲ್ಲೂ ಒಂದೊಂದು ವೈಶಿಷ್ಟ್ಯತೆ ಇರುತ್ತೆ. ನಮಗೆ ಯಾವಾಗಾದ್ರೂ ಯಾವ್ದಾದ್ರು ವಿಷಯದ ಬಗ್ಗೆ ತುಂಬ ಭಯ ಗಾಬರಿ ಆದರೆ ನಾವು ಯಾವಾಗೂ ನಾಪಕ ಇಟ್ಕೊಬೇಕು, ಯಾವ ವಿಷಯದ ಬಗ್ಗೆ ನಾವು ಜಾಣರಿರ್ತೀವಿ ಅದನ್ನು ನಾಪಿಸ್ಕೊಂಡು ನಾವು ಹೆಮ್ಮೆ ಪಡಬೇಕು. ಅದೇ ರೀತಿ ಏನಾದ್ರೂ ಕಷ್ಟ ಆದರೆ ಸಹಾಯ ಕೇಳೋದ್ರಲ್ಲಿ ಹಿಂಜರಿಬಾರ್ದು, ಅದರಲ್ಲೇ
ನಾವು ಧೈರ್ಯಶಾಲಿ ಅಂತ ತೋರಿಸ್ಕೋಬೋದು. ಹಾಗೆ ಯಾವುದೇ ಒಂದು ಕಷ್ಟ ಬಂದರೂ ಸಹಾಯ ತಗೊಂಡು ಯಾವ ರೀತಿ ಮಾಡ್ಬೋದು ಅಂತ ಯಾರ ಹತ್ರಾರು ನಾವು ಮಾರ್ಗದರ್ಶನ ತಗೊಂಡು ನಮ್ಮ ಸಮಸ್ಯೆ ಅಥವಾ ನಮ್ಮ ಭಯದಿಂದ ಹೊರಗೆ ಬರ್ಬೋದು. ನನಗೆ ಗೊತ್ತು ನೀವೆಲ್ರಿಗೂ ಒಂದೊಂದು ವೈಶಿಷ್ಟ್ಯತೆ ಇರುತ್ತೆ. ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ಜಾಣರಿರ್ತೀರ. ಹೇಗನ್ನಿಸ್ತು ಮಕ್ಕಳ ದಿನಾಚರಣೆಗೋಸ್ಕರ ನಾವು ನಿಮಗೋಸ್ಕರ ತಂದಿರೋ ಅಂಥ ವಿಶಿಷ್ಟ ಕಥೆಗಳು? ನೀವು ತಿರ್ಗಾ ಈ ಕಥೆಗಳನ್ನ ಕೇಳಿಸ್ಕೋಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲೇ ಇರುತ್ತೆ, ಎಷ್ಟು ಸತಿ ಬೇಕಾದ್ರೂ ಕೇಳಿಸ್ಕೋಬೋದು. ಬೇರೆಯವ್ರಿಗೂ ಇದನ್ನು ನೀವು ಶೇರ್ ಮಾಡ್ಬೋದು. ಸೊ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ನಾವು ನಿಮ್ಮ ಜೊತೆಗೆ ತರ್ತಿದ್ದ ಇದು ನಮ್ಮ ಕೊನೆಯ ಕತೆ. ನಾವು ತಿರ್ಗಾ ನಿಮ್ಮ ಜೊತೆಗೆ ಹೊಸ ಕತೆಗಳು ಅಥವಾ ಹೊಸ ವಿಷಯಗಳನ್ನ ತಗೊಂಡು ಬರ್ತೀವಿ. ಎಲ್ರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಮತ್ತೆ ಭೇಟಿ ಮಾಡೋಣ. ಟಾಟಾ.